ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಿಲ್ಲ ಅಂದರೆ ಮತ್ತು ಓದಲು ಕಷ್ಟಪಡುತ್ತಿದ್ದಾರೆ, ಏನಪ್ಪ ಮಾಡೋದು ಅಂದ್ಕೊಂಡಿದ್ದರೆ ಈ ಒಂದು ದಿನ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು. ಅದು ಯಾವ ಕೆಲಸ ಅಂತ ತಿಳ್ಕೊಳ್ಳೋದಕ್ಕೆ ಈ ಫುಲ್ ವಿಡಿಯೋವನ್ನು ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಪ್ರತಿ ವರ್ಷ ಮಾಘಶುಕ್ಲ ಪಂಚಮಿ ಅಂದರೆ ವಸಂತ ಪಂಚಮಿ ಬರುತ್ತೆ. ಈ ಪಂಚಮಿಯನ್ನು ಸರಸ್ವತಿ ಪಂಚಮಿ ಅಥವಾ ವಸಂತ ಪಂಚಮಿ ಅಂತ ಕೂಡ ಕರೀತಾರೆ. ಯಾವುದೇ ರೀತಿಯ ವಿದ್ಯಾಭ್ಯಾಸ ಉದ್ಯೋಗದ ಸಮಸ್ಯೆಗಳು ಇದ್ದರೆ ಈ ದಿನ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ತುಂಬ 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 ಶುಭ ಆಗುತ್ತೆ. ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸರಸ್ವತಿಯ ಹುಟ್ಟಿದ ದಿನವನ್ನು ವಸಂತ ಪಂಚಮಿ ಎಂದು ಕರೀತಾರೆ. ಸೊ ಹಾಗಾಗಿ ಈ ಒಂದು ದಿನದಲ್ಲಿ ಸರಸ್ವತಿ ದೇವಿಯನ್ನು ಆರಾಧಿಸಿದರೆ ಮತ್ತು ಪೂಜಿಸಿದರೆ ತುಂಬ ತುಂಬ ಉತ್ತಮವಾದ ಫಲ ಸಿಗುತ್ತದೆ. ಈ ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಗೆ ಬಿಳಿ ಹೂವದಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ವಸಂತ ಪಂಚಮಿಯ ದಿನದಂದು ಒಂದು ದೀಪಕ್ಕೆ ಮೂರು ಬತ್ತಿಯನ್ನು ಹಾಕಿ ತುಪ್ಪ ಹಾಕಿ ದೀಪವನ್ನು ಹಚ್ಚಿ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ತುಂಬ ಶುಭ ಫಲ ಸಿಗುತ್ತದೆ. ವಸಂತ ಪಂಚಮಿ ದಿನದಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ನಿಮ್ಮ ಎಲ್ಲ ವಿದ್ಯಾಭ್ಯಾಸದ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ಜೊತೆಗೆ ಸರಸ್ವತಿ ದೇವಿಗೆ ನವಧಾನ್ಯವನ್ನು ನೈವೇದ್ಯವಾಗಿ ಬಳಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ವಸಂತ ಪಂಚಮಿ ಬರುತ್ತದೆ. 2022 ಇಸ್ವಿಯಲ್ಲಿ ಫೆಬ್ರವರಿ 5 ತಾರೀಕು ವಸಂತ ಪಂಚಮಿ ಬಂದಿದೆ. ಸೊ ಫ್ರೆಂಡ್ಸ್, ಈ ದಿನ ಎಲ್ಲರೂ ಸರಸ್ವತಿ ಪೂಜೆಯನ್ನು ಮಾಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಮತ್ತು ಉದ್ಯೋಗದ ಸಮಸ್ಯೆ ಇದ್ದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳ ಕೋಣೆ ಇದ್ದರೆ ಅಲ್ಲಿ ಸರಸ್ವತಿ ಫೋಟೋವನ್ನು ಹಾಕಿ ಬೆಳಗಿನ ಜಾವ ಎದ್ದು ಮಕ್ಕಳು ಕೈ ಮುಗಿದು ಮುಂದಿನ ಕಾರ್ಯಕ್ರಮಗಳನ್ನು ಶುರು ಮಾಡಿದರೆ ಆ ದಿನ ತುಂಬ ಶುಭ ದಿನವಾಗಿರುತ್ತದೆ. ವಸಂತ ಪಂಚಮಿಯ ದಿನದಂದು ಈ ರೀತಿ ಪೂಜೆ ಮಾಡಿದರೆ ನಿಮ್ಮ ಮಕ್ಕಳಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಜಾಸ್ತಿಯಾಗಿ ವಿದ್ಯಾಭ್ಯಾಸ ಸಮಸ್ಯೆಗಳು ಮತ್ತು ಉದ್ಯೋಗದ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಸೊ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೋಸ್ಕರ ಆದರೂ ಈ ಪೂಜೆಯನ್ನು ಮಾಡುವುದನ್ನು ಮರಿಬೇಡಿ. ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ತುಂಬ ಶ್ರೇಷ್ಠತೆಯಿಂದ ಕೂಡಿರುತ್ತದೆ. ಆದ್ದರಿಂದ ನೀವೆಲ್ಲ ಸರಸ್ವತಿಯ ಪೂಜೆಯನ್ನು ಮಾಡಿ ಸರಸ್ವತಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಫ್ರೆಂಡ್ಸ್, ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಗೆ ಪೂಜೆ ಮಾಡಿದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಖಂಡಿತವಾಗಲೂ ನಿವಾರಣೆ ಆಗುತ್ತದೆ. ವಸಂತ ಪಂಚಮಿಯ ದಿನದಂದು ಬಿಳಿ ಹೂವನ್ನು ಇಟ್ಟು ನವಧಾನ್ಯದಿಂದ ನೈವೇದ್ಯವನ್ನು ಇಟ್ಟು ವಸಂತ ಪಂಚಮಿಯ ದಿನದಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ತುಂಬ ಶುಭ ಫಲ ಸಿಗುತ್ತದೆ. ಫ್ರೆಂಡ್ಸ್, 2022 ಇಸ್ವಿಯಲ್ಲಿ ಫೆಬ್ರವರಿ 5 ತಾರೀಕು ವಸಂತ ಪಂಚಮಿ ಬಂದಿದೆ. ಫೆಬ್ರವರಿ 5 ತಾರೀಕು ಸರಸ್ವತಿ ದೇವಿಯನ್ನು ಅಂದರೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿಯನ್ನು ಬಿಳಿ ಹೂವ ಮತ್ತು ನವಧಾನ್ಯದೊಂದಿಗೆ ಪೂಜೆಯನ್ನು ಮಾಡಿ ಸರಸ್ವತಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಮಕ್ಕಳ ವಿದ್ಯಾ ಸಮಸ್ಯೆ ಮತ್ತು ಉದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ.